ಉಪಚುನಾವಣೆಯಲ್ಲಿ ನಾವು ಎರಡು ಕಡೆ ಗೆಲ್ಲಬೇಕಾಯಿತು ನಿರೀಕ್ಷೆಯಲ್ಲಿ. ಆದರೆ ಸಿಂದಿಗೆಯಲ್ಲಿ ಯಾವ ಕಾರಣಕ್ಕೆ ಗೊತ್ತಿಲ್ಲ. ಆದರೆ ಹಣಗಲ್ನಲ್ಲಿ ಗೆಲ್ಲುವ ನಿಶ್ಚಿತ ಅಂತ ಪರೀಕ್ಷೆ ಕೂಡ ಹೇಳಿದ್ದೀವಿ. ಸುಮಾರು 10,000 ಹತ್ತಿರಗಳಿಂದ ನಾವು ಗೆಲ್ತಾ ಇದ್ದೀವಿ. ನಮಗೆ ಹಣಗಲ್ಲು ಭಾಳ ಪ್ರತಿಷ್ಠೆ ಆಗಿತ್ತು, ಅದೇ ನಮಗೆ ಹೆಚ್ಚು ಪ್ರತಿಷ್ಠೆ ಆಗಿತ್ತು. ಅಲ್ಲಿ ಗೆದ್ದಿದ್ವಿ ನಾವು. ಹೀಗಾಗಿ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತ ಕೂಡ ನಾವು ಸಾಕಷ್ಟು ಮಾಹಿತಿ ಹೇಳಿದ್ವಿ. ಹೀಗಾಗಿ ಕರ್ನಾಟಕದ ಜನ ಕಾಂಗ್ರೆಸ್ ಕಡೆ ನೋಡ್ತಿದ್ದಾರೆ. ಬಿ ಜೆ ಪಿ ಯುವತವಾಗಿ ಮತಗಳ ಚಲಾಯಿಸಲಿಕ್ಕೆ ಜನ ಕಾತೃತ್ವದಲ್ಲಿ ಕಾಯ್ತಾರಂತ ಹಣಗಲ್ ಚುನಾವಣೆ ದಿಕ್ಸೂಚಿ ಆಗಿದೆ. ಸಂದರ್ಭದಲ್ಲಿ ಮಾನ್ಯವರು ಕಲಿಸಲಿಕ್ಕೆ ವಿರೋಧ ಪಕ್ಷ ನಾಯಕರು, ಅಧ್ಯಕ್ಷರು, ಶಾಸಕರು, ಇಡೀ ಕಾರ್ಯಕರ್ತರು ತಂಡೆ ಅವರ ಪರ ಕೆಲಸ ಮಾಡಿದೆ. ಅವರು ಉತ್ತಮವಾಗಿ ಕೆಲಸ ಮಾಡೋದ್ರಿಂದ ಇವತ್ತು ಗೆಲುವು ಸಾಧಿಸಲು ಸಾಧ್ಯ ಆಗಿದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಎಲ್ಲ ಕಾರ್ಯಕರ್ತರು, ಶಾಸಕರು ಅವರು ಕೂಡ ಒಳ್ಳೆಯ ಕೆಲಸ ಮಾಡಿದ್ರೆ ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವನು ಕೂಡ ಅಲ್ಲಿ 15 ದಿವಸ ಕಾಂಗ್ರೆಸ್ ಪಕ್ಷ ನಾವು ಕೂಡ ಪ್ರತಿ ಹಳ್ಳಿ ಹಳ್ಳಿ ಕೂಡ ಪ್ರವಾಸ ಮಾಡಿದ್ದೀವಿ. ಸುಮಾರು ಹಳ್ಳಿಗಳಿಗೆ ಮುದ್ದಾಗಿ ಬಿಟ್ಟಾಗಿದ್ದೀವಿ. ಸೊ ಅವಾಗ ಕೂಡ ನಮಗೆ ಕಂಡುಪಟ್ಟಿತ್ತು ಖಂಡಿತವಾಗಿ ನಾವು ಗೆಲ್ತೀವಿ ಅಂತ. ಹೀಗಾಗಿ ಗೆದ್ದಿದ್ದೀವಿ. ಸರ್, ರಾಜ್ಯದ 2 ಮುಖ್ಯಮಂತ್ರಿಗಳು ಅಲ್ಲೇ ಇದ್ದರು ಸರ್, ಸರ್ಕಾರನೂ ಅವರದೇ ಇತ್ತು, ಅವರು ಜನ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಸರ್. ಇಲ್ಲ, ಸರ್ಕಾರ ಇರ್ಬೋದು, ನಾವು ಎಷ್ಟೇ ದುಡ್ಡು ಕೊಡ್ಬೋದು, ಆದರೆ ಜನ ಕಾಂಗ್ರೆಸ್ ಕೊಡೋಗಿದ್ದಾರೆ. ಜನರನ್ನ ನಾವು ಯಾವುದೇ ಆಮಿಷ್ಗೆ ಕರುನಾಡಿನ ಹಬ್ಬ ಕರ್ನಾಟಕ ರಾಜ್ಯೋತ್ಸವ ಹಾಗೂ ದೀಪಗಳ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರವೀಂದ್ರ ಬಾಬು ಕೋರಿ, ಫ್ರೆಂಡ್ಸ್ ಹೇರ್ ಸ್ಟೈಲರ್, ಮೇನ್ ರೋಡ್, ದಡ್ಡಿ,